ಇಂಪಾರ್ಟೆಂಟ್ ಕೆಲಸ ಇದೆ ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಲೇಟ್ ಆಗಿ ಬರ್ತಿದ್ದೆ ತಾನೆ ಇಷ್ಟ ಬಿಸಿಲಲ್ಲಿ ಕಾಯಬೇಕಾಗ್ತಿದೆ ಇಟ್ಸ್ ವೆರಿ ಬ್ಯಾಡ್ ಆದಿ ಮೊನ್ನೆ ಅವರು ಕರೆದಾಗ ನಾನು ಬಂದಿಲ್ಲ ಅಂತ ಇವತ್ತು ನನಗೆ ವೇಟ್ ಮಾಡಿಸಿ ಹೀಗೆ ಸೇಡ್ ತಿರ್ಸ್ಕೊಂತಿದಾರ ಛೇ ಛೇ ಆದಿ ಅವರು ಹಾಗೆಲ್ಲ ಮಾಡಲ್ಲ ಏನೋ ಕೆಲಸ ಬಂದಿರಬೇಕು ಅದಕ್ಕೆ ಲೇಟ್ ಆಗಿ ಬರ್ತಿದಾರೋ ಏನೋ ಫೋನಲ್ಲಿ ನೆಟ್ವರ್ಕ್ ಇದ್ದರೆ ಫೋನ್ ಮಾಡಿ ಯಾತ್ರೂ ಕೇಳಬಹುದಾಗಿತ್ತು ಅಟ್ ಲೀಸ್ಟ್ ಒಂದು ಮೆಸೇಜ್ ಆದರೂ ಮಾಡಬಹುದಾಗಿತ್ತು ಇನ್ನೂ ಸ್ವಲ್ಪ ಕಾಯ್ತೀನಿ ನೋಡೋಣ ಬಂದರೂ ಬರ್ಬೋದು ಏನೆಲ್ಲ ಅನ್ಕೊಂಡಿದ್ದೆ ನಾನು ಇವತ್ತು ಆದಿ ಅವರು ಬರ್ತಾರೆ ಅವ್ರ ಮನಸ್ಸಿನ ಮಾತನ್ನ ನನಗೆ ಹೇಳ್ತಾರೆ ನಾನು ನನ್ನ ಮನಸ್ಸೆಲ್ಲ ನೀವೇ ಇದ್ದೀರಾ ಆದಿ ಅಂತ ಹೇಳ್ತೀನಿ ಇಷ್ಟು ದಿನ ನಾನು ಅವ್ರ ಪ್ರೀತಿನ ಯಾಕೆ ಒಪ್ಪಿಕೊಂಡಿಲ್ಲ ಅಂತ ಹೇಳ್ತೀನಿ ಮುಂದೆ ನಾವು ಹೇಗೆ ಜೀವನ ಮಾಡಬಹುದು ಹೇಗೆ ಇರಬಹುದು ಅಂತ ಮಾತಾಡಬಹುದು ಅಂದ್ಕೊಂಡಿದ್ದೆ ಎಷ್ಟೆಲ್ಲ ಕನಸು ಕಟ್ಟಿದ್ದೆ ಆದ್ರೆ ಈ ಯಾವ ಉದ್ದೇಶನೂ ಇರಲಿಲ್ಲ ಅನ್ಸುತ್ತೆ ಅವ್ರ ಮನಸ್ಸಲ್ಲಿ ನೀವು ಮೊನ್ನೆ ಕರೆದಾಗ ನಾನು ಬಂದಿಲ್ಲ ಅಂತ ಇವತ್ತು ನೀವು ಈ ರೀತಿ ಸೇಡ್ ತಿರ್ಸ್ಕೊಂಡಿದ್ದೀರಾ ನಿಮ್ಮ ಸೇಡ್ಗೋಸ್ಕರ ಸಿಂಧು ಅಕ್ಕನ ಉಪಯೋಗಿಸ್ಕೊಂಡಿದ್ದೀರಾ ಛೀ ಆದಿ ಇಲ್ಲ ಇನ್ನು ನಿಮ್ಗೋಸ್ಕರ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಆದಿ ಈ ಪ್ರೀತಿ ಪ್ರೇಮ ನನ್ನ ಹಣೆ ಬರದಲ್ಲೇ ಇಲ್ಲ ಅನ್ಸುತ್ತೆ ಐ ಹೇಟ್ ಯು ಆದಿ ಐ ಹೇಟ್ ಯು ಪ್ರೀತಿಯಲ್ಲಿ ಮೋಸ ಹೋದ್ರೆ ಆ ಪ್ರೀತಿ ಮೇಲೆ ನಂಬಿಕೆನೇ ಇರಲ್ಲ ಆ ಸ್ಥಿತಿಗೆ ತಲುಪಿದೆ ನಾನು ನೀನು ಯಾವತ್ತು ಆದಿ ಅವ್ರ ಬಗ್ಗೆ ಪ್ರೀತಿ ಪ್ರೇಮದ ಬಗ್ಗೆ ಕನಸಲ್ಲೂ ಯೋಚನೆ ಮಾಡಲ್ಲ ಸಾಕು ಆದಿ ಅವ್ರು ಅಷ್ಟೇ ಅಲ್ಲ ನನ್ನ ಜೀವನದಲ್ಲಿ ಬಹುಶಃ ಯಾರು ಬರಲ್ಲ ನಾನು ಬರೋಕ್ಕೂ ಬಿಡಲ್ಲ Yeah.